ಬೆಳಗಾವಿಯಲ್ಲಿ ಗಾಂಜಾ ಮಟಕ ಜೂಜಾಟದ ವಿರುದ್ಧ ಸಮರವನ್ನೇ ಸಾರಿರುವ ಬೆಳಗಾವಿ ಪೊಲೀಸರು ಇಂದು ಮತ್ತೊಂದು ಮಹತ್ವದ ದಾಳಿ ಮಾಡುವ ಮೂಲಕ ಅಪಾರ ಪ್ರಮಾಣದ ಆಫೀಮು ವಶಪಡಿಸಿಕೊಂಡಿದ್ದಾರೆ. ಬೆಳಗಾವಿ ಡಿಸಿಪಿ ವಿಕ್ರಮ್ ಅಂಟೆ ಅವರ ಮಾರ್ಗದರ್ಶನದಲ್ಲಿ ಬೆಳಗಾವಿಯಲ್ಲಿ ನಿರಂತರವಾಗಿ ಮಟಕ ಜೂಜಾಟ ಮತ್ತು ಗಾಂಜಾ ಮಾರಾಟದ ಅಡ್ಡೆಗಳ ಮೇಲೆ ದಾಳಿ ನಡೆಯುತ್ತಿದೆ. ಇವತ್ತು ಸೈಬರ್ ಕ್ರೈಮ್ ವಿಭಾಗದ ಪೊಲೀಸರು ದಾಳಿ ಮಾಡಿ 1 ಕೆಜಿಗೂ ಹೆಚ್ಚು ಆಫೀಮು ಜಪ್ತಿ ಮಾಡಿದ್ದು ಇದರ ಮೌಲ್ಯ ಅಂದಾಜು 20 ಲಕ್ಷಕ್ಕೂ ಹೆಚ್ಚಾಗುತ್ತದೆ. ಈ ದಾಳಿಯ ಮೂಲಕ ಈಗ ಪೊಲೀಸರು ಮಾದಕ ವಸ್ತುಗಳ ಮಾರಾಟದ ವಿರುದ್ಧವೂ ಸಮರ ಸಾರಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಡಿಸಿಪಿ ವಿಕ್ರಮ ಅಂಟೆ ಬೆಳಗಾವಿಯ ಹೊನಗಾಮ ಮತ್ತು ಚನ್ನಮ್ಮ ನಗರ ಪ್ರದೇಶಗಳಲ್ಲಿ ದಾಳಿ ಮಾಡಿ 1 ಕೆಜಿಗೂ ಹೆಚ್ಚು ಆಫೀಮು ವಶಪಡಿಸಿಕೊಳ್ಳಲಾಗಿದ್ದು ಮೂವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ತಿಳಿಸಿದರು. ಆಫೀಮು ಸಿಕ್ಕಿದ್ದು ಎಲ್ಲಿ ಹಾಗೂ ಹೇಗೆ? ಸಿಎನ್ ಅಪರಾಧ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ಬಿ ಆರ್ ಗಡ್ಡೇಕರ್ ನೇತೃತ್ವದ ತಂಡವು ಖಚಿತ ಮಾಹಿತಿ ಆಧಾರದ ಮೇಲೆ ಹೊನಗಾ ಗ್ರಾಮದ ಪಕ್ಕದಲ್ಲಿರುವ ರಾಜ್ಯ ಸಂದಾಬದಲ್ಲಿ ಇರುವ ಪಾನ್ ಶಾಪ್ದಲ್ಲಿ ಹಾಗೂ ಬೆಳಗಾವಿ ಚನ್ನಮ್ಮ ನಗರದಲ್ಲಿ ದಾಳಿ ಮಾಡಿ ಆರೋಪಿತರಾದ ಬರ್ಕತ್ ಖಾನ್ ತಂದೆ ಯಲಾ ಖಾನ್ ವಯಸ್ಸು 30 ವರ್ಷ, ವೃತ್ತಿ ಪಾನ್ ಶಾಪ್, ಹಾಲಿ ರಾಜ್ಯ ಸಂದಾಬ ಹತ್ತಿರ ಇರುವ ಜೋಗನಟ್ಟಿ ಗ್ರಾಮ, ತಾಲೂಕು ಬೆಳಗಾವಿ. ಕಮಲೇಶ್ ಸೂರ್ಜ್ನ ರಾಮ್ ಬೇನಿವಾಲ್ ವಯಸ್ಸು 25 ವರ್ಷ, ಗೋಕುಲ್ ರೋಡ್ ಮುರಾರ್ಜಿನಗರ ಹುಬ್ಬಳ್ಳಿ. ಸರ್ವನ್ ಸಾವ್ರ ರಾಮ್ ತಂದೆ ಆಶುರಾಮ್ ಅಸನೋನ್ ವಯಸ್ಸು 21 ವರ್ಷ, ವೃತ್ತಿ ಸ್ಟೀಲ್ ಶ್ರೀಲ್, ಹಾಲಿ ಚನ್ನಮ್ಮ ನಗರ ಇವರನ್ನ ಬಂಧಿಸಿ ಆರೋಪಿತರ ವಶದಲ್ಲಿಂದು ಒಟ್ಟು 1 ಕೆಜಿ 15 ಗ್ರಾಂ ತೂಕದ ಆಫೀಮು ಮಾದಕ ವಸ್ತುವನ್ನು ವಶಪಡಿಸಿಕೊಂಡಿದ್ದು ಈ ಆಫೀಮು ಮಾದಕ ವಸ್ತುವಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೆಲೆ ಸುಮಾರು 20 ಲಕ್ಷ ರೂಪಾಯಿ ಆಗುತ್ತದೆ. ಈ ಕುರಿತು ಬೆಳಗಾವಿ ನಗರ ಸಿಎನ್ ಅಪರಾಧ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ 5/2021 ಎನ್ ಡಿಪಿಎಸ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿರುತ್ತಾರೆ. ಕಾರ್ಯಾಚರಣೆಯಲ್ಲಿ ಬೆಳಗಾವಿ ನಗರ ಸಿಎನ್ ಅಪರಾಧ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ಆರ್ ಗಡ್ಡೇಕರ್ ಮತ್ತು ಅವರ ಅಧಿಕಾರಿ ಮತ್ತು ಸಿಬ್ಬಂದಿ ಜನರು ಭಾಗವಹಿಸಿದ್ರು. ಈ ಕಾರ್ಯಕ್ರಮವನ್ನು ಪೊಲೀಸ್ ಆಯುಕ್ತರು ಹಾಗೂ ಉಪ ಪೊಲೀಸ್ ಆಯುಕ್ತರು ಶ್ಲಾಘಿಸಿ ತಂಡಕ್ಕೆ ಬಹುಮಾನವನ್ನು ಘೋಷಿಸುತ್ತಾರೆ. ಅಂದ್ರೆ ಅದನ್ನ ಇಲ್ಲೇ ಮಾರಾಟ ಮಾಡಕ್ ತಂದಿದ್ರು ಅಥವಾ ಇಲ್ಲಿ ಬೇರೆ ಸ್ಟೇಟ್ಗೆ ಗೋವಾ ಹಿಂಗೆ ಡಿಸ್ಟ್ರಿಬ್ಯೂಟ್ ಎಲ್ಲ ಈಗ ಅದು ಯಾರಿಗೆ ಟಾರ್ಗೆಟ್ ಸರ್? ಅದು ಅಂದ್ರೆ ಯಾರನ್ನ ಟಾರ್ಗೆಟ್ ಮಾಡಿ ಅದನ್ನ ಸಪ್ಲೈ ಮಾಡ್ತಿದ್ರು? ಅದೇ ಶ್ರೀಮಂತರು ಈಗ ಟ್ರಾನ್ಸ್ಪೋರ್ಟ್ ಅಂದ್ರೆ ಬೇರೆ ಹೊರ ರಾಜ್ಯದಿಂದ ಬರ್ತಾ ಇತ್ತು.
ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ ಬರೀ ನಾವು ಬಿಡಿದ್ದೀವಿ ಅನ್ನೋದು ಅಷ್ಟೇ, ಆದರೆ ಪ್ರೆಸ್ ಮೀಟ್ ಸರ್ ಮುಂದೆ ನೋಡಿ ಸರ್ ಅಂದರೆ ಹಿಂಗೆ ಫೈವ್ ಹಂಡ್ರೆಡ್ ಇದನ್ನು ಮಾಡ್ತಾಯಿದ್ದೆ ಸರ್ ಎಲ್ಲಾದರೂ ಶಾಪಲ್ಲಿ ಮಾಡ್ತಾರೆ ಅಂದರೆ ಮೆಡಿಕಲ್ ಮೆಡಿಕಲ್ ಶಾಪ್ ಹಿಂಗೆ ಯಾವ ಶಾಪ್ ಪಾನ್ ಶಾಪ್ ಸರಿ, ಯಾಕಂದ್ರೆ ಈಗ ಮತ್ತೆ ಕಾಲೇಜ್ಗಳು ರೀ ಓಪನ್ ಆಗಿದೆ, ಸೊ ಈಗ ಒಳ್ಳೆ ಬೆಳವಣಿಗೆ ಸರಿ ಅಂದ್ರೆ ಇದನ್ನ ಇಂಥವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರೆ ನೀವ ಒಂದು ಮೆಸೇಜ್ ಕೊಡ್ಬೇಕು ಸರ್, ಸೊ ಅಲರ್ಟ್ ಆಗಿದ್ವಿ ಈ ತರ ನಿಮ್ಗೆ ಹಿಂಗೆ ಅದಕ್ಕೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಮೇಡ ಆಗಿರ್ಬೋದು ಅಥವಾ ಮಟ್ಟೆ ಆಗಿರ್ಬೋದು, ಸೊ ಒಳ್ಳೆ ರೀತಿಯಲ್ಲಿ ಇದಾಗ್ತದೆ ಪಬ್ಲಿಕ್ ಸದಕ್ಕೆ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಥವು ಅಭಿಮ್ ಕೂಡ ಎಷ್ಟೋ ಜನರಿಗೆ ಗೊತ್ತಿರ್ತದೆ, ಮುಂದೆ ಬಂದಾಗ ಮೇಡಕ್ಕೆ ಎದುರ್ತಿರ್ತಾರೆ, ಸೊ ಅವ್ರಿಗೆ ಏನು ಹೇಳ್ತದೆ ನಮ್ಮಲ್ಲಿ